ನಮಸ್ಕಾರ ಸ್ನೇಹಿತರೆ, ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ, ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ, ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ, ಸಕಲ ಪಾಪಗಳನ್ನು ದೋಷಗಳನ್ನು ಶುದ್ಧಿ ಮಾಡುವುದು ಗುಣ. ನಿಮಗೆ ಏನು ಬೇಕು ಅದಕ್ಕಾಗಿ ಹೋರಾಟ ಮಾಡದೇ ಇದ್ದರೆ ನೀವು ಕಳೆದುಕೊಂಡಿದ್ದಕ್ಕೂ ಕಣ್ಣೀರು ಸುರಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ಯಾವುದು ನಿಮ್ಮ ಗುರಿ ಆಗಿರುತ್ತದೆಯೋ ಅದರ ಬಗ್ಗೆ ಪರಿಪೂರ್ಣವಾದ ಪ್ರಯತ್ನವನ್ನು ಕೂಡ ಮಾಡಲೇಬೇಕು. ಪ್ರಯತ್ನ ಪಡದೆ ಯಾವುದೇ ಪ್ರತಿಫಲವನ್ನು ಬಯಸಬಾರದು. ಚಿಕ್ಕ ಮಕ್ಕಳಿದ್ದಾಗ ನಾವು ಒಂದು ಸಣ್ಣ ನೋವನ್ನು ತಡೆದುಕೊಳ್ಳಲಾಗದೆ ಅಳುತ್ತಿದ್ದೆವು. ಆದರೆ ಈಗ ಹೃದಯದ ತುಂಬ ನೋವೇ ತುಂಬಿಕೊಂಡು ಹೃದಯ ಒಡೆದು ಹೋಗುವಷ್ಟು ದುಃಖ ಇದ್ದರೂ ಮೌನವಾಗಿ ಇದ್ದು ಎಲ್ಲ ನೋವುಗಳನ್ನು ಸಹಿಸಿಕೊಳ್ಳುತ್ತೇವೆ. ಇದೇ ಅಲ್ಲವೇ ವಿಪರ್ಯಾಸ ಎಂದರೆ? ಆದರೆ ನಮ್ಮ ಈ ನೋವಿಗೆ ಪ್ರಮುಖ ಕಾರಣ ನಾವು ಪದೇ ಪದೇ ಎಲ್ಲರನ್ನೂ ನಮ್ಮವರು ಎಂದು ನಂಬುವ ತಪ್ಪು ಮಾಡುವುದಾಗಿದೆ. ಮನುಷ್ಯನಿಗೆ ಕೆಟ್ಟ ಮತ್ತು ಕೊಳಕಾದ ಬಟ್ಟೆಗಳಿಂದ ನಾಚಿಕೆ ಆಗುತ್ತದೆ. ಆದರೆ ಮನಸ್ಸಿನಲ್ಲಿ ಇರುವ ಕೆಟ್ಟ ಮತ್ತು ಕೊಳೆತ ಆಲೋಚನೆಗಳಿಂದ ಎಂದಿಗೂ ನಾಚಿಕೆಯಾಗುವುದಿಲ್ಲ. ಮನುಷ್ಯ ತನ್ನಲ್ಲಿರುವ ದುರಾಲೋಚನೆಗಳನ್ನು ಸರಿಪಡಿಸಿಕೊಳ್ಳದೆ ಬೇರೆಯವರ ಬಟ್ಟೆ ಅಥವಾ ಗುಣದ ಬಗ್ಗೆ ಮಾತನಾಡುವ ಅರ್ಹತೆ ಖಂಡಿತ ಇರುವುದಿಲ್ಲ. ಮನಸ್ಸಿನಿಂದ ಶುದ್ಧವಾಗಿ ಯಾರು ಇರುತ್ತಾರೆ ಅವರಿಗೆ ಮಾತ್ರ ಬೇರೆಯವರ ತಪ್ಪುಗಳನ್ನು ಹೇಳುವ ಅಧಿಕಾರವಿರುತ್ತದೆ. ನಾವು ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು. ಅಂದವಾಗಿ ಇರುವುದಕ್ಕಿಂತ ಆನಂದವಾಗಿ ಇರುವುದೇ ಮುಖ್ಯ. ನಂಬಿಕೆಗೆ ಅರ್ಹವಿಲ್ಲದ ಪ್ರೀತಿ ಇದ್ದರೆಷ್ಟು ಹೋದರೆಷ್ಟು? ಪ್ರತಿಯೊಂದು ಸಂಬಂಧದ ಮೂಲವು ಸ್ವಾರ್ಥವೇ ಆಗಿರುತ್ತದೆ. ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತದೆ ಅಷ್ಟೆ. ಇಲ್ಲಿ ನಿಮ್ಮನ್ನು ಜನಗಳು ಅಗತ್ಯ ಇದ್ದಾಗ ಎಷ್ಟು ಇಷ್ಟಪಡುತ್ತಾರೋ ಅದೇ ಅಗತ್ಯತೆ ಮುಗಿದ ಮೇಲೆ ಅಷ್ಟೇ ಕೀಳಾಗಿ ನೋಡುತ್ತಾರೆ. ನೋವಿನ ಪರಿಚಯ ಇದ್ದವನು ತನ್ನ ಖುಷಿಗಾಗಿ ಇನ್ನೊಬ್ಬರಿಗೆ ನೋವು ಕೊಡಲಾರ. ಸತ್ಯಕ್ಕೆ ಬಾಗಿ ನಡೆದರೆ ಜೀವನವನ್ನು ಮನೋರಮ್ಯವಾಗಿ ಹೇಗೋ ಓಡಿಸಬಹುದು. ಇಲ್ಲವಾದರೆ ಜೀವನ ನಮ್ಮನ್ನು ಮನಃಶಾಂತಿ ಇಲ್ಲದೆ ಓಡು ಓಡು ಎಂದು ಓಡಿಸುತ್ತಾ ಇರುತ್ತದೆ. ಜೀವನದಲ್ಲಿ ಎಲ್ಲಕ್ಕಿಂತ ಮೊದಲು ಪ್ರಾಮುಖ್ಯತೆ ಇರುವುದು ನೆಮ್ಮದಿಗೆ ಅನ್ನುವುದನ್ನು ತಿಳಿದುಕೊಳ್ಳಿ. ಶ್ರೀಕೃಷ್ಣ ಸಂದೇಶ: ಜೀವನದಲ್ಲಿ ನಾವು ಒಂದು ಪಾಠ ಕಲಿತುಕೊಳ್ಳಲೇಬೇಕು. ದೇವರ ಮೇಲೆ ಯಾರಿಗೆ ಭರವಸೆ ನಂಬಿಕೆ ಇರುತ್ತದೆ ಅಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂದಲ್ಲ ನಾಳೆ ಖಂಡಿತ ಯಶಸ್ವಿಯಾಗುತ್ತಾನೆ. ದೇವರು ನಮಗೆ ಕೊಡಬೇಕಾದ್ದನ್ನು ತಡವಾಗಿಯೇ ಕೊಟ್ಟರೂ ನ್ಯಾಯವಾಗಿರುವುದನ್ನು ಕೊಡುತ್ತಾನೆ. ಏಕೆಂದರೆ ದೇವರು ಯಾವ ಕಾರಣಕ್ಕೂ ನಮಗೆ ಅನ್ಯಾಯ ಮಾಡುವುದಿಲ್ಲ. ದೇವರನ್ನು ನಂಬಿ ಕೆಟ್ಟವರಿಲ್ಲ, ಮನುಷ್ಯನನ್ನು ನಂಬಿ ಕೆಟ್ಟು ಹೋಗದೇ ಇರುವವರು ಯಾರೂ ಇಲ್ಲ. ನೆನಪಿಡಿ, ಯಾರು ಸತ್ಯದ ದಾರಿಯಲ್ಲಿ ನಡೆಯುತ್ತಾರೋ ಅವರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ತಪ್ಪಿದ್ದಲ್ಲ. ಅವು ಖಂಡಿತವಾಗಿಯೂ ಎದುರಾಗುತ್ತವೆ. ಆದರೆ ನಂಬಿಕೆ ಕಳೆದುಕೊಳ್ಳಬೇಡಿ. ಯಾರು ಪರಮಾತ್ಮನನ್ನು ಪರಮ ಭಕ್ತಿಯಿಂದ ನಂಬಿಕೆಯಿಂದ ಜೀವನದ ದೋಣಿಯನ್ನು ಸಾಗಿಸುತ್ತಾರೋ ಆ ದೋಣಿಯನ್ನು ಆ ಭಗವಂತ ತನ್ನ ಕೈಯಾರೆ ನಡೆಸುತ್ತಾನೆ. ಎಂದಿಗೂ ಮುಳುಗಲು ಬಿಡುವುದಿಲ್ಲ. ನಂಬಿಕೆ ಇರಲಿ. ಇದೇ ನೋಡಿ ಆ ಭಗವಂತನ ಮೇಲೆ ನಾವು ಇಡಬೇಕಾಗಿರುವ ಅಪಾರವಾದ ನಂಬಿಕೆ. ಅಪಾರವಾದ ನಂಬಿಕೆ ಎಲ್ಲಿರುತ್ತದೆ ಅಲ್ಲಿ ಇಂತಹ ಅದ್ಭುತಗಳು ಖಂಡಿತ ನಡೆಯುತ್ತದೆ. ನಿಮಗೆ ಸಮಸ್ಯೆಗಳು ಎದುರಾದಾಗ ನೀವು ಕೆಲವರಿಂದ ಸಲಹೆ ಮತ್ತು ಸೂಚನೆಗಳನ್ನು ಅವಶ್ಯವಾಗಿ ತೆಗೆದುಕೊಳ್ಳಿ. ಏಕೆಂದರೆ ನೀವು ಸಮಸ್ಯೆಗಳಿಂದ ಪಾರಾಗಬೇಕಾದರೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಕೆಲವು ಸಲಹೆಗಳನ್ನು ತೆಗೆದುಕೊಂಡು ಅದರಂತೆ ನಡೆಯಬೇಕಾಗುತ್ತದೆ. ಆದರೆ ನೀವು ನಿಮ್ಮ ಸಮಸ್ಯೆಗಳನ್ನು ಎಂತಹ ವ್ಯಕ್ತಿಗಳಲ್ಲಿ ಹೇಳಿ ಎಂತಹ ವ್ಯಕ್ತಿಗಳಿಂದ ಪರಿಹಾರ ತೆಗೆದುಕೊಳ್ಳುತ್ತೀರಾ ಎನ್ನುವುದು ಬಹಳ ಮುಖ್ಯವಾದದ್ದು. ಏಕೆಂದರೆ ಮಹಾಭಾರತವನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ದುರ್ಯೋಧನ ಅವನಿಗೆ ಎಂತಹದೇ ಸಮಸ್ಯೆಗಳು ಎದುರಾಗಲಿ, ಏನೇ ನಡೆಯಲಿ, ಎಲ್ಲವನ್ನು ಶಕುನಿಯ ಹತ್ತಿರ ಹೇಳಿಕೊಳ್ಳುತ್ತಿದ್ದ. ಅದರಂತೆಯೇ ಶಕುನಿಯು ಕೂಡ ದುರ್ಯೋಧನನಿಗೆ ಅವನ ಕುತಂತ್ರ ಬುದ್ಧಿಯಿಂದ ಸಲಹೆ ಸೂಚನೆಗಳನ್ನು ನೀಡಿ ಒಬ್ಬರ ಮನೆ ಹಾಳು ಮಾಡುವ ಕೆಲಸವನ್ನೇ ಮಾಡುತ್ತಿದ್ದ. ಆದರೆ ಅರ್ಜುನ ಹಾಗಲ್ಲ. ಅವನಿಗೆ ಏನೇ ಸಮಸ್ಯೆ ಎದುರಾಗಲಿ, ಎಂತಹ ಕಠಿಣ ಪರಿಸ್ಥಿತಿಗಳೇ ಜೀವನದಲ್ಲಿ ಬರಲಿ,
ಅವನು ಮೊದಲು ಹೋಗಿ ಆ ಕೃಷ್ಣ ಪರಮಾತ್ಮನ ಹತ್ತಿರ ಹೇಳಿಕೊಳ್ಳುತ್ತಿದ್ದ. ಅದರಂತೆ ಕೃಷ್ಣ ಪರಮಾತ್ಮ ಸಲಹೆಗಳನ್ನು ನೀಡಿ ಅದರಿಂದ ಹೇಗೆ ಪಾರಾಗಬೇಕು ಎನ್ನುವ ತಿಳುವಳಿಕೆಯ ಜ್ಞಾನವನ್ನು ನೀಡುತ್ತಿದ್ದ. ಉಪಾಯಗಳನ್ನು ನೀಡಿ ಅವನ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಿದ್ದ. ಇದೇ ನೋಡಿ ನಾವು ಅರಿಯಬೇಕಾಗಿರುವುದು. ನಮ್ಮಿಂದ ದೂರ ಇರೋದಕ್ಕೆ ಬಯಸುವವರು ಖಂಡಿತ ನಮ್ಮವರಲ್ಲ. ನಮ್ಮ ಜೊತೆ ಇದ್ದು ನಮ್ಮವರಂತೆ ನಟಿಸೋರು ನಮ್ಮವರಲ್ಲ. ಎಲ್ಲೇ ಇದ್ದರೂ ಯಾವತ್ತೂ ನಮ್ಮ ಬಗ್ಗೆ ಯೋಚನೆ ಮಾಡುವವರು ನಿಜವಾಗಿ ನಮ್ಮವರು. ಇಂತಹ ಒಬ್ಬ ವ್ಯಕ್ತಿ ನಿಮ್ಮ ಬಳಿ ಇದ್ದರೆ ಅವರನ್ನು ಖಂಡಿತವಾಗಿಯೂ ನಿಸ್ಸಂದೇಹವಾಗಿ ನಂಬಿ. ಏಕೆಂದರೆ ಎಲ್ಲಿದ್ದರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದರೆ ಅವರಿಗೆ ನೀವು ಎಷ್ಟು ಪ್ರಾಮುಖ್ಯರು ಎನ್ನುವುದನ್ನು ನೀವೇ ಯೋಚನೆ ಮಾಡಿ ನೋಡಿ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎನ್ನುವ ಆತ್ಮವಿಶ್ವಾಸ ಖಂಡಿತ ಇರಬೇಕು. ಆದರೆ ಎಲ್ಲವೂ ನನ್ನಿಂದಲೇ ಆಗಿತ್ತು ಎನ್ನುವ ಅಹಂಕಾರ ಬೇಡ. ಇದು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದಂತಹ ಒಂದು ಅದ್ಭುತವಾದ ವಾಣಿ. ಆಕಾಶದ ಎತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತೂ ಕೂಡ ಅಹಂಕಾರ ಪಡುವುದಿಲ್ಲ. ಏಕೆಂದರೆ ಅದಕ್ಕೆ ತಿಳಿದಿದೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಎಲ್ಲೂ ಸ್ಥಳವಿಲ್ಲ. ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸನ್ನು ತಲೆಗೆ ಏರಿಸಿಕೊಂಡರೆ ಸಾಕು, ಅಹಂಕಾರದ ರೇಖೆಯನ್ನು ದಾಟಿ ಬಿಡುತ್ತಾನೆ. ಏಕೆಂದರೆ ಅವನು ಮರೆತಿದ್ದಾನೆ ಇಲ್ಲಿ ಯಾವುದು ಶಾಶ್ವತವಲ್ಲ ಎಂದು. ತಿದ್ದದೆ ತೀಡದೆ ಅಂದವಾಗಿ ಕಾಣದು ಗೊಂಬೆ, ಬಿತ್ತದೆ ಕೆತ್ತದೆ ಬೆಳೆಯದು ಭೂಮಿ, ನಿಂದನೆಗೆ ನೋವಿಗೆ ಅಳುಕಿದರೆ ರೂಪಗೊಳ್ಳುವುದಿಲ್ಲ ಬದುಕು. ಒಬ್ಬರ ತಪ್ಪು ಇಲ್ಲದಿದ್ದರೂ ಅವರನ್ನು ನಿಂದನೆ ಮಾಡುವುದು ತಪ್ಪು. ಒಂದು ವೇಳೆ ತಪ್ಪು ಇಲ್ಲದೆ ನೀವು ಅವರನ್ನು ತುಂಬ ಕಠೋರವಾಗಿ ನಿಂದಿಸುತ್ತಿದ್ದೀರಾ ಎಂದರೆ ನೆನಪಿಟ್ಟುಕೊಳ್ಳಿ, ಮುಂದೊಂದು ದಿನ ನೀವು ನಿಂದಿಸಿದವರ ಕಣ್ಣೀರಿನಿಂದಲೇ ಒಂದು ದಿನ ನಿಮ್ಮ ಸರ್ವನಾಶ ಆಗುತ್ತದೆ. ಇದು ಭಗವಂತ ಶ್ರೀಕೃಷ್ಣ ಪರಮಾತ್ಮನ ವಾಣಿ. ಇದು ಖಂಡಿತ ನಡೆದೇ ನಡೆಯುತ್ತದೆ. ಎಚ್ಚರಿಕೆ. ನಿಮ್ಮ ಬಳಿ ಇರುವ ಅಪಾರವಾದ ಸಂಪತ್ತು, ವಸ್ತ್ರ, ಆಭರಣ, ನೆಂಟರು ಎಲ್ಲರೂ ಒಂದು ದಿನ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈಬಿಟ್ಟು ಬಿಡಬಹುದು. ಆದರೆ ನೆನಪಿಡಿ, ಇವೆಲ್ಲಕ್ಕಿಂತ ಮಿಗಿಲಾಗಿರುವುದು ಆ ಭಗವಂತನ ಭಕ್ತಿ. ಯಾರು ಭಗವಂತನಲ್ಲಿ ನಿರಂತರ ಭಕ್ತಿಯನ್ನು ಜೀವನ ಪೂರ್ತಿ ನಡೆಸಿಕೊಂಡು ಬಂದಿರುತ್ತಾರೋ ಅಂಥವರಿಗೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಎಂತಹ ಕಷ್ಟಗಳು ಎದುರಾದರೂ ಬಂದು ಕೈ ಹಿಡಿಯುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಬೆವರಿನ ಹನಿ ಭರವಸೆ ಕೊಡುತ್ತದೆ, ಕಣ್ಣೀರಿನ ಹನಿ ಬದುಕಲು ಕಲಿಸುತ್ತದೆ. ನಾವು ಇಷ್ಟಪಟ್ಟವರೆಲ್ಲ ನಮ್ಮ ಜೊತೆಗೆ ಕೊನೆವರೆಗೂ ಇರುತ್ತಾರೆ ಅನ್ನೋದು ಬರೀ ನಮ್ಮ ಭ್ರಮೆ ಅಷ್ಟೇ. ಯಾರು ಯಾವಾಗ ಬೇಕಾದರೂ ಬದಲಾಗಿ ಬಿಡಬಹುದು. ಏಕೆಂದರೆ ಪರಿವರ್ತನೆ ಜಗದ ನಿಯಮ ಎಂದು ನೆನಪಿಡಿ. ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದಕ್ಕೊಂದು ಕಾರಣ ಅಂತ ಇದ್ದೇ ಇರುತ್ತದೆ. ಪರಮಾತ್ಮನ ಒಪ್ಪಿಗೆಯು ಅದಕ್ಕೆ ಇರುತ್ತದೆ. ಅವನ ಅಪ್ಪಣೆಯಿಲ್ಲದೆ ಒಂದು ಹುಲ್ಲುಕಡ್ಡಿಯು ಅಲುಗಾಡಲಾರದು. ಶ್ರೀಕೃಷ್ಣ ಪರಮಾತ್ಮ ಕೈಯಲ್ಲಿ ಇರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನವನ್ನು ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿ ಇರುವ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿ ಇರುವ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣವಾದ ಜೀವನ ನಡೆಸಿದರೆ ಯಾವುದು ಇಲ್ಲಿ ಅಸಾಧ್ಯ ಎನಿಸುವುದಿಲ್ಲ. ಒಬ್ಬರ ಹೀಯಾಳಿಕೆಗೆ ನಾವು ನೆಂಟರಲ್ಲ, ಒಬ್ಬರ ಅಹಂಕಾರಕ್ಕೆ ನಾವು ಅತಿಥಿಗಳಲ್ಲ. ಯಾರ ಸ್ಥಾನ ಏನು ಎಂದು ಅವರವರೇ ನೆನಪಿಟ್ಟುಕೊಳ್ಳಬೇಕು. ಶ್ರೀಕೃಷ್ಣ ಸಂದೇಶ. ಜೀವನದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲವೆಂದರೆ ಅದನ್ನು ಸಮಯಕ್ಕೆ ಮತ್ತು ಸಂದರ್ಭಕ್ಕೆ ಬಿಟ್ಟು ಬಿಡಿ. ಅದೇ ಒಂದು ದಿನ ಉತ್ತರ ನೀಡುತ್ತದೆ. ಯಾರಾದರೂ ನಮಗೆ ಕೆಡುಕನ್ನು ಮಾಡಿದರೆ ಅದು ಅವರ ಕರ್ಮ. ನಾವು ಯಾರ ಕೆಡುಕನ್ನು ಬಯಸದೇ ಇರುವುದು ನಮ್ಮ ಧರ್ಮ. ಇಡೀ ಪ್ರಪಂಚವೇ ನಮ್ಮ ವಿರುದ್ಧವಾಗಿ ನಿಂತರೂ ನಾವು ಹೆದರುವ ಅವಶ್ಯಕತೆ ಇಲ್ಲ. ಯಾರು ಪರಮಾತ್ಮನಲ್ಲಿ ಪರಮಭಕ್ತಿ ಹೊಂದಿರುತ್ತಾರೋ ಅವರನ್ನು ಆ ಪರಮಾತ್ಮನೇ ಕಾಪಾಡುತ್ತಾನೆ. ಸ್ನೇಹಿತರೆ, ನಾವು ದೇವರನ್ನ ನಂಬೋದ್ರಿಂದ ಏನನ್ನು ಕಳ್ಕೊಳ್ಳೋದಿಲ್ಲ, ಬದಲಾಗಿ ಪಡ್ಕೊಳ್ತೀವಿ. ನಮ್ಮ ಆತ್ಮವಿಶ್ವಾಸ, ಭರವಸೆ, ಜೀವನದ ಮೇಲಿನ ಪ್ರೀತಿ ಎಲ್ಲವೂ ಸಿಗತ್ತೆ. ಮತ್ತೆ ಮನಃಶಾಂತಿ ಅನ್ನೋದು ಮೊದಲು ಸಿಗತ್ತೆ.
ಯಾರು ಭಗವಂತನನ್ನ ಪ್ರೀತಿ ಪ್ರೇಮ ಭಾವದಿಂದ ಕರುಣೆಯಿಂದ ಎಲ್ಲವನ್ನೂ ನಂಬಿ ಭಗವಂತನಲ್ಲೇ ಅರ್ಪಿಸ್ತಾರೋ ಅವರಿಗೆ ಅವೆಲ್ಲವೂ ಮತ್ತೆ ಪುನಃ ದೊರೆಯೋ ರೀತಿ ಆ ಭಗವಂತ ಮಾಡ್ತಾನೆ. ಅದಕ್ಕೆ ಹೇಳೋದು, ನೀವು ಏನೇ ಮಾಡಿ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ. ಯಾರು ಭಗವಂತನನ್ನ ಅಪಾರ ಪ್ರೀತಿಯಿಂದ ನಿಸ್ಸಂದೇಹವಾಗಿ ನಂಬುತ್ತಾರೋ ಅವರ ಜೀವನದಲ್ಲಿ ಖಂಡಿತವಾಗ್ಲೂ ಏನಾದರೂ ಒಂದು ಬದಲಾವಣೆ ಆಗತ್ತೆ. ನಾವು ನಮಗೆ ಒಳ್ಳೆಯದಾದಾಗ ದೇವರನ್ನ ಪ್ರೀತಿ ಮಾಡ್ತೀವಿ. ದೇವರು ನನಗೆ ಎಲ್ಲ ಕೊಟ್ಟ, ಅಬ್ಬ ದೇವರಿದ್ದಿದ್ದಕ್ಕೆ ಇವತ್ತೆಲ್ಲ ನಡೀತು ನನ್ನ ಜೀವನದಲ್ಲಿ, ದೇವರು ತುಂಬ ದೊಡ್ಡವನು, ನನಗೆ ಎಲ್ಲ ಒಳ್ಳೇದು ಮಾಡ್ದ ಅಂತ ದೇವರನ್ನ ಹೊಗಳ್ತೀವಿ. ಅದೇ ಒಂದು ವೇಳೆ ಕೆಟ್ಟದ್ದಾದರೆ ದೇವರನ್ನೇ ಬೈತೀವಿ, ದೇವರು ನನ್ನಿಂದ ಎಲ್ಲ ಕಿತ್ಕೊಂಡ, ಆ ದೇವರಿಂದಾನೇ ನಾನು ಹಾಳಾದೆ, ಈ ರೀತಿಯೆಲ್ಲ ನಿಂದಿಸ್ತೀವಿ. ಇದರಲ್ಲಿ ತಪ್ಪು ಯಾರದು? ಆ ಭಗವಂತನದ್ದ? ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಕೆಲವು ಮನುಷ್ಯರು ಮಾಡೋ ತಪ್ಪಿಗೆ ದೇವರನ್ನ ನಿಂದಿಸೋದ್ರಿಂದ ಏನು ಪ್ರಯೋಜನ ಇದೆ? ದೇವರು ಯಾವತ್ತೂ ಕೆಟ್ಟದ್ದನ್ನ ಮಾಡಲ್ಲ. ಕೆಟ್ಟದ್ದನ್ನ ಮಾಡೋದಾಗಿದ್ರೆ ಅವನನ್ನ ದೇವರು ಅಂತ ಯಾಕೆ ಹೇಳ್ತಿದ್ರು? ಯಾರು ಅವರ ಕರ್ಮಾನುಸಾರ ಶಿಕ್ಷೆ ಅನುಭವಿಸ್ಬೇಕೋ ಅದನ್ನ ಅವರ ಕರ್ಮದ ರೂಪದಲ್ಲಿ ಭಗವಂತ ಅವ್ರಿಗೆ ನೀಡ್ತಾನೆ ಅಷ್ಟೆ, ಯಾವತ್ತೂ ಕೆಟ್ಟದ್ದನ್ನ ಮಾಡುವುದಿಲ್ಲ. ಅವರು ಏನು ಕರ್ಮ ಮಾಡಿರ್ತಾರೋ ಆ ಕರ್ಮದ ಫಲವನ್ನ ಅವರು ತಿನ್ನಬೇಕಾಗತ್ತೆ. ಅದು ಜಗದ ನಿಯಮ, ಕಾಲಚಕ್ರದ ನಿಯಮ. ಆದರೆ ಯಾರು ದೇವರಲ್ಲಿ ಅಪಾರವಾದ ಭಕ್ತಿ ಇಟ್ಟಿರ್ತಾರೋ ಅವ್ರಿಗೆ ಯಾವತ್ತೂ ಭಗವಂತ ಅನ್ಯಾಯ ಮಾಡುವುದಿಲ್ಲ, ಮೋಸ ಮಾಡುವುದಿಲ್ಲ. ಮನುಷ್ಯರನ್ನ ನಂಬಿ ಎಷ್ಟೋ ಜನ ಕೆಟ್ಟೋಗಿದ್ದಾರೆ, ಆದರೆ ಭಗವಂತನನ್ನ ನಂಬಿ ಕೆಟ್ಟೋದವರು ಯಾರಿದ್ದಾರೆ? ಯಾರೂ ಇಲ್ಲ. ಅದಕ್ಕೆ ದೇವರನ್ನ ನಂಬೋದೇ ಒಳ್ಳೇದಲ್ವಾ? ಇದನ್ನ ಬಿಟ್ಟು ನಮಗೆ ಇನ್ಯಾವುದಿದೆ ದಾರಿ ನಮ್ಮ ಜೀವನದ ಸಂಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ? ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಕ್ಕಿಂತ ನಾವು ಪ್ರತಿದಿನ ಭಗವಂತನನ್ನ ನೆನೀತಾ ಇದ್ರೆ ನಮ್ಮ ನೋವಲ್ಲೂ ಅವನನ್ನೇ ಕಾಣಿ, ನಮ್ಮ ಸಂತೋಷದಲ್ಲೂ ಅವನನ್ನೇ ಕಾಣಬೇಕು. ಆಗ್ಲೇ ನೋಡಿ ಏನಾದರೂ ಒಂದು ಅದ್ಭುತ ನೊಂದವರ ಬಾಳಲ್ಲಿ ನಡೆಯೋದಕ್ಕೆ ಸಾಧ್ಯ. ಇದು ನನ್ನ ಅಭಿಪ್ರಾಯ. ಯಾರು ದೇವರನ್ನ ನಿಂದಿಸೋ ಅವಶ್ಯಕತೆ ಇಲ್ಲ. ದೇವರು ಎಲ್ರಿಗೂ ಒಳ್ಳೆಯದನ್ನೇ ಮಾಡೋದು, ಹಾಗೆ ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು ಅಂತಾನೆ ಹೇಳೋದು. ಸ್ನೇಹಿತರೆ, ಈ ಸಂದೇಶಗಳು ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಇನ್ನು ಹಲವಾರು ಸಂದೇಶಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.